ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದು ನಾವು ಮೇಲಾಟಗಳ ಸ್ಪರ್ಧೆಯಲ್ಲಿ ಒಂದಾಗಿರ್ತಕ್ಕಂಥ ತ್ರಿವಿಧ ಜಿಗಿತದ ಬಗ್ಗೆ ಅಧ್ಯಯನ ಮಾಡೋಣ. ಈ ಅಧ್ಯಯನದಲ್ಲಿ ಅಂಕಣದ ರಚನೆ ಮತ್ತು ಅಳತೆಗಳು, ಈ ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಇಲ್ಲಿ ಮಾಡ್ತಕ್ಕಂಥ ಅಕ್ರಮಗಳು ಅಂದರೆ ತಪ್ಪುಗಳು ಮತ್ತು ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಸ್ಪರ್ಧೆಯಾಗಿದೆ. ಮೈದಾನದ ಜಿಗಿತದ ಸ್ಪರ್ಧೆಯಾಗಿದ್ದು ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಒಂದಾಗಿದೆ. ಇಲ್ಲಿ ಜಿಗಿತ ಸ್ಪರ್ಧೆಯಲ್ಲಿ ನಾವು ಉದ್ದ ಜಿಗಿತ, ಎತ್ತರ ಜಿಗಿತ ಹಾಗೂ ತ್ರಿವಿಧ ಜಿಗಿತ ಮತ್ತು ಪೋಲ್ವಾಟ್ಗಳನ್ನಾಗಿ ನಾವು ಜಿಗಿತ ಸ್ಪರ್ಧೆಗಳಂತ ಕರೀಬೋದು. ಅದರಲ್ಲಿ ತ್ರಿವಿಧ ಜಿಗಿತ, ಇದರ ಬಗ್ಗೆ ನಾವು ಹಿಂದೆ ತಿಳಿದಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂಥ ಮುಂದಿನ ಅಂಶಗಳನ್ನು ತಿಳಿದುಕೊಳ್ಳೋಣ. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕಾಲಿನಲ್ಲಿರ್ತಕ್ಕಂಥ ಸ್ಫೋಟಕ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನಾವಿಲ್ಲಿ ಹಲವಾರು ಕೌಶಲ್ಯಗಳನ್ನು ಈ ಸ್ಪರ್ಧೆಯಲ್ಲಿ ಅಳವಡಿಸಿಕೊಂಡು ಮಾಡ್ತಕ್ಕಂಥ ಜಿಗಿತಕ್ಕೆ ನಾವೇನಂತ ಕರಿತೀವಿ ಅಂದರೆ ತ್ರಿವಿಧ ಜಿಗಿತ ಅಂತ ಕರಿತೀವಿ. ಇಲ್ಲಿ ತ್ರಿವಿಧ ಜಿಗಿತ ಎಂದರೆ ಮೂರು ರೀತಿಯ ಜಿಗಿತವನ್ನು ಒಳಗೊಂಡಿರ್ತದೆ. ತ್ರಿವಿಧ ಜಿಗಿತದಲ್ಲಿ ಪ್ರಥಮವಾಗಿ ಹಾರುವ ಕ್ರಮಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟಫ್ ಅಂದರೆ ಜಂಪ್ ಮಾಡೋದು. ತದನಂತರ ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು ಅಂದರೆ ಕುಂಟಿ. ಇಲ್ಲಿ ನೋಡ್ರಿ, ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು ಕುಂಟಿ, ನಂತರ ಅದೇ ಕಾಲಿನಿಂದ ಜಿಗಿದು ಅಂದರೆ ಹಾಫ್, ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಅಂದರೆ ಸ್ಟೆಪ್ ಮಾಡಿ ನಂತರ ಗುಂಡಿಯೊಳಗೆ ಹಾರುವುದನ್ನು ನಾವೇನಂತ ಕರಿತೀವಿ ಅಂದರೆ ಜಂಪ್ ಮಾಡುವುದನ್ನು ಏನಂತ ಕರಿತೀವಿ ಅಂದರೆ ತ್ರಿವಿಧ ಜಿಗಿತ ಅಂತ ಕರಿತೀವಿ. ಇಲ್ಲಿ ಜಿಗಿತದ ಕ್ರಮಗಳು ಹಾಫ್, ಸ್ಟೆಫ್ ಮತ್ತು ಜಂಪ್. ಹಾಫ್ ಅಂದರೆ ಓಡಿ ಬಂದು ಒಂಟೆ ಕಾಲಿನಲ್ಲಿ ಕುಂಟಿ ನೆಗೆದು, ನಂತರ ಅದೇ ಕಾಲಿನಿಂದ ಜಿಗಿದು ಸ್ಟೆಫ್ ಮಾಡಿ ನಂತರ ಗುಂಡಿ ಒಳಗೆ ನಾವು ಜಂಪ್ ಮಾಡೋದಕ್ಕೆ ತ್ರಿವಿಧ ಜಿಗಿತ ಅಂತ ಕರಿತೀವಿ. ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕಪ್ ತೆಗೆದುಕೊಂಡು ಹಾಫ್ ಮಾಡಿ ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ ಎರಡನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದು ಎರಡು ಕಾಲುಗಳ ಮೇಲೆ ಗುಂಡಿಯಲ್ಲಿ ಇರಿಸಬೇಕು. ಟೇಕಪ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಇನ್ನೊಂದು ಕಾಲು ಸ್ಲಿಪ್ಪಿಂಗ್ ಲೆಗ್ ನೆಲಕ್ಕೆ ತಾಗಬಹುದು. ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ನಾವೇನು ಮಾಡೋದಂದ್ರೆ ತಿಳಿದುಕೊಳ್ಬೋದು. ಇದರ ವಿಡಿಯೋವನ್ನು ಸಹ ನಾನು ನಿಮಗೆ ಬಿಡ್ತೀನಿ, ಅದನ್ನು ನೋಡ್ರಿ. ಇನ್ನು ಅಂಕಣದ ರಚನೆ. ಓಡುವ ಮಾರ್ಗ 40 ಮೀಟರ್ ಉದ್ದವಿರುತ್ತದೆ, ಅದರ ಅಗಲ 1.22 ಮೀಟರ್ ಅಗಲವಿರುತ್ತದೆ. ಇನ್ನಲ್ಲಿ ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಏನಾಗಿರಬೇಕಂದ್ರೆ ಸಮತಟ್ಟಾಗಿರಬೇಕು. ಇದೇ ಓಡುವ ಮಾರ್ಗ 40 ಮೀಟರ್, ಅದು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರಬೇಕು. ಇನ್ನು ಓಡುವ ಮಾರ್ಗದ ಗೆರೆಯು 5 ಸೆಂಟಿಮೀಟರ್ ಅಗಲ ಬಿಳಿ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಗುರುತಿಸಬೇಕು. ಇಲ್ಲಿ ಓಡುವ ಮಾರ್ಗ ಏನಿದೆಲ್ಲ 40 ಮೀಟರ್, ಅದನ್ನು 5 ಸೆಂಟಿಮೀಟರ್ ಅಗಲವಾಗಿರ್ತಕ್ಕಂಥ ಬಿಳಿ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಗುರುತಿಸಬೇಕು. ಅಗಲ 1.22 ಮೀಟರ್. ಇನ್ನಿಲ್ಲಿ ತ್ರಿವಿಧ ಜಿಗಿತದ ಓಡುವ ಮಾರ್ಗ 40 ಮೀಟರ್. ನಂತರ ಇಲ್ಲಿ
ಈ ಜಿಗಿತದ ಗುಂಡಿಯ ಅಂತರ ಎಷ್ಟು ಇರ್ತೈತೆ ಅಂದ್ರೆ ಪುರುಷರಿಗಾಗಿ 13 ಮೀಟರ್ ಮಹಿಳೆಯರಿಗೆ 11 ಮೀಟರ್ ಇರುತ್ತದೆ ಇನ್ನು ಈ ಜಿಗಿತದ ಗುಂಡಿಯ ಉದ್ದ 9 ರಿಂದ 12 ಮೀಟರ್ ಜಿಗಿತದ ಗುಂಡಿಯ ಉದ್ದ 9 ರಿಂದ 12 ಮೀಟರ್ ಇನ್ನು ಜಿಗಿತದ ಗುಂಡಿಯ ಅಗಲ 2.75 ಮೀಟರ್ ನಿಂದ 3 ಮೀಟರ್ ವರೆಗೆ ಇರುತ್ತದೆ ಇನ್ನ ಜಿಗಿಯುವ ಗುಂಡಿಯನ್ನು ಮೃದುವಾಗಿರತಕ್ಕಂತ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಬೇಕು ಮತ್ತು ಗುಂಡಿಯಲ್ಲಿ ಇರತಕ್ಕಂತ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕ ಬೋರ್ಡಿನ ಸಮ ಮಟ್ಟಕ್ಕೆ ಮಟ್ಟಕ್ಕೆ ಏನು ಬೋರ್ಡಿನ ಮಟ್ಟಕ್ಕೆ ಏನಾಗಿರಬೇಕು ಅಂದ್ರೆ ಸಮವಾಗಿರಬೇಕು ಸಾಧ್ಯವಾದ ಮಟ್ಟಿಗೆ ಟೇಕ ಫಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು ಇಲ್ಲಿ ಟೇಕ್ ಅಪ್ ಬೋರ್ಡ್ ಈ ಕೆಂಪು ಪಟ್ಟಿ ಏನಿದಲ್ಲ ಇದೇ ಟೇಕ್ ಅಪ್ ಬೋರ್ಡ್ ಈ ಹಲಿಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭವಾದವರಿಗೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಈ ಜಿಗಿತದ ಹಲಿಗೆಯಿಂದಲ ಟೇಕ್ ಅಪ್ ಬೋರ್ಡ್ ನಿಂತ್ರ ಜಿಗಿತದ ಗುಂಡಿಗೆ ಇರತಕ್ಕಂತ ಉದ್ದ ಮಹಿಳೆಯರಿಗೆ 11 ಮೀಟರ್ ಇನ್ನು ಪುರುಷರಿಗೆ 13 ಮೀಟರ್ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಇರುತ್ತದೆ ಇನ್ನಿಲ್ಲಿ ಕಿರಿಯರಿಗೆ 9 ರಿಂದ 12 ಮೀಟರ್ ಇರುತ್ತದೆ ಟೇಕ್ ಅಪ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರವಿರಬೇಕು ಇಲ್ಲಿ ಟೇಕ್ ಅಪ್ ಗೆರೆಯಿಂದ 13 ಮೀಟರ್ ಇರುತ್ತದೆ ಪುರುಷರಿಗೆ ನಂತರ ಈ ಟೇಕ್ ಅಪ್ ಗುಂಡಿ 9 ರಿಂದ 12 ಮೀಟರ್ ಇರುತ್ತದೆ ಇಲ್ಲಿಂದ ಇಲ್ಲಿಗೆ ಕನಿಷ್ಠ ಅಥವಾ ಗರಿಷ್ಠ ಮಟ್ಟ ಎಷ್ಟು ಇರಬೇಕಂದ್ರೆ 21 ಮೀಟರ್ ತನ ಇರಬೇಕು ನಂತರ ಹಲಗೆಯ ರಚನೆ ಟೇಕ್ ಅಪ್ ಬೋರ್ಡ್ನ ರಚನೆ ಟೇಕ್ ಅಪ್ ಬೋರ್ಡ್ನ ಉದ್ದ ಎಷ್ಟು ಇರುತ್ತದೆ ಅಂದ್ರೆ 1.22 ಮೀಟರ್ ನಿಂದ 1.25 ಮೀಟರ್ ವರೆಗೆ ಇರುತ್ತದೆ ಟೇಕ್ ಅಪ್ ಬೋರ್ಡ್ ಆ ಕೆಂಪು ಪಟ್ಟಿ ಏನದಲ್ಲ ಆ ಲೈನ್ ಇನ್ನ ಇದರ ಅಗಲ 20 ಸೆಂಟಿಮೀಟರ್ ಈ ಟೇಕ್ ಅಪ್ ಬೋರ್ಡಿನ ಅಗಲ 20 ಸೆಂಟಿಮೀಟರ್ ನಂತರ ದಪ್ಪ 10 ಸೆಂಟಿಮೀಟರ್ ದಪ್ಪ ಏನಿರುತ್ತದೆ ಅಂದ್ರೆ ಈ ಟೇಕ್ ಅಪ್ ಬೋರ್ಡಿಂದ ದಪ್ಪವಿರುತ್ತದೆ ಇನ್ನು ಈ ಟೇಕ್ ಅಪ್ ಬೋರ್ಡಿನ ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಏನು ಮಾಡಬೇಕಂದ್ರೆ ನಾವು ಹಚ್ಚಿರಬೇಕು ಈ ಟೇಕ್ ಅಪ್ ಬೋರ್ಡ್ ಯಾವ ಆಕಾರದಲ್ಲಿ ಇರಬೇಕಂದ್ರೆ ಆಯತಾಕಾರದಿಂದ ಆಯತಾಕಾರದಲ್ಲಿ ಮರದಿಂದ ತಯಾರಿಸಿರತಕ್ಕಂತ ಹಲಗೆ ಇರಬೇಕು ಇನ್ನು ಈ ತ್ರಿವಿಧ ಜಿಗಿತದ ಮೂಲ ನಿಯಮಗಳು ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ ಇರಬೇಕು ಅಂದ್ರೆ ಹಾಫ್ ಸ್ಟೆಪ್ ಜಂಪ್ ರೀತಿಯಲ್ಲಿ ಇರಬೇಕು ಇನ್ನ ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನೇ ಬಳಸಬೇಕು ಓಡುವ ಮಾರ್ಗ 40 ಮೀಟರ್ ಏನು ಇರ್ತದಲ್ಲ ಅದೇ ಮಾರ್ಗವನ್ನು ನಾವು ಏನು ಮಾಡಬೇಕಂದ್ರೆ ಬಳಸಬೇಕು ಇನ್ನು ಟೇಕ್ ಅಪ್ ಗೆರೆಯನ್ನು ತುಳಿಯಬಾರದು ಟೇಕ್ ಅಪ್ ಬಾಕ್ಸ್ ಏನಿತ್ತಲ್ಲ ಆ ಗೆರೆಯನ್ನು ತುಳಿಯಬಾರದು ಓಡುವ ಹಾದಿಯ ಒಳಗಿರತಕ್ಕಂತ ಟೇಕ್ ಅಪ್ ಹಲಿಗೆಯ ಮೇಲೆ ಕಾಲಿಟ್ಟು ಏನು ಮಾಡಬೇಕಂದ್ರೆ ನಾವು ಜಿಗಿಯಬೇಕು ಟೇಕ್ ಅಪ್ ಬಾಕ್ಸ್ ಮೇಲೆ ನಾವು ಕಾಲಿಟ್ಟು ಜಿಗಿಯಬೇಕು ನಂತರ ಮೊದಲ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೀಡ್ತೀವಿ ಇಲ್ಲಿ ಬಹಳಷ್ಟು ಜನರಿದ್ರಂದ್ರೆ ಅಲ್ಲಿ ಉತ್ತಮ ಸಾಧನೆ ಮಾಡಿರ್ತಕ್ಕಂಥ 8 ಆಟಗಾರರನ್ನು ತೆಗೆದುಕೊಂಡು ಅವರಿಗೆ ಮತ್ತೆ 3 ಪ್ರಯತ್ನಗಳನ್ನು ಕೊಟ್ಟು ಇದನ್ನು ವಿಜೇತರನ್ನ ಆಯ್ಕೆ ಮಾಡಿದ್ದೀವಿ ಇಲ್ಲಿ ತ್ರಿವಿಧ ಜಿಗಿತದಲ್ಲಿ ಮಾಡತಕ್ಕಂತ ತಪ್ಪುಗಳು ಜಿಗಿಯುವ ರೀತಿಯು ಕ್ರಮಬದ್ಧವಾಗಿರದಿದ್ದರೆ ಅಂತಹ ಜಿಗಿತಗಾರನ್ನ ಅನರ್ಹಗೊಳಿಸಬಹುದು ಇನ್ನ ಟೇಕ್ ಅಪ್ ಗೆರೆಯನ್ನು ಏನು ಮಾಡಬಾರದು ಅಂದ್ರೆ ತುಳಿಯಬಾರದು ಟೇಕ್ ಅಪ್ ಹಲಿಗೆಯ ಅಕ್ಕಪಕ್ಕದಿಂದ ಜಿಗಿಯಬಾರದು ಟೇಕ್ ಅಪ್ ಹಲಿಗೆಯ ಮೇಲೇನೆ ನಾವು ನಿಂತು ಆ ಬಿಳಿಯ ಬಣ್ಣದ ಟೇಕ್ ಅಪ್ ಬಾಕ್ಸ್ ನಿಂತ್ರನ್ನ ನಾವು ಜಿಗಿಯಬೇಕು ಇನ್ನು ಜಿಗಿತದ ಗುಂಡಿಯಲ್ಲೇ ನಾವೇನು ಮಾಡಬೇಕಂದ್ರೆ ಜಿಗಿಬೇಕು ಜಿಗಿತದ ಗುಂಡಿ ಬಿಟ್ಟು ಹೊರಗಡೆ ಜಿಗಿಯಬಾರದು
ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ನಾವು ಯಾವ ದಿಕ್ಕಿಗೆ ಜಿಗಿದಿರ್ತಿಲ್ಲ ಅದೇ ದಿಕ್ಕಿನಿಂದ ನಾವು ಮುಂದೆ ಹೋಗಬೇಕು. ಇನ್ನೊಂದು ನೋಡ್ರಿ, ತ್ರಿವಿಧ ಜಿಗಿತದ ಅಂಕನ. ತ್ರಿವಿಧ ಜಿಗಿತದ ಓಡುವ ಮಾರ್ಗ 40 ಮೀಟರ್, ಅದರ ಓಡುವ ಮಾರ್ಗದ ಅಗಲ 1.22 ಮೀಟರ್. ಇನ್ನಿಲ್ಲಿ ಟೇಕಪ್ ಬಾಕ್ಸ್ ಅಂದರೆ ಬೋರ್ಡ್ ಅಂದರೆ ಹಲಗೆ, ಇದು 1.25 ಮೀಟರ್ನಿಂದ 1.22 ಮೀಟರ್ನಿಂದ 1.25 ಮೀಟರ್ ಉದ್ದವಿರುತ್ತದೆ, 20 ಸೆಂಟಿಮೀಟರ್ ಅಗಲವಿರುತ್ತದೆ, 10 ಸೆಂಟಿಮೀಟರ್ ದಪ್ಪವನ್ನು ಹೊಂದಿರುತ್ತದೆ. ಇನ್ನು ಟೇಕಪ್ ಬಾಕ್ಸ್ದಿಂದ ಜಿಗಿತದ ಗುಂಡಿಯ ಉದ್ದ ಪುರುಷರಿಗೆ 13 ಮೀಟರ್, ಮಹಿಳೆಯರಿಗೆ 11 ಮೀಟರ್. ಇನ್ನು ಜಿಗಿತದ ಗುಂಡಿಯ ಉದ್ದ 9 ರಿಂದ 12 ಮೀಟರ್, ಅಗಲ 2.75 ಮೀಟರ್ನಿಂದ 3 ಮೀಟರ್ ಅಗಲವನ್ನು ಹೊಂದಿರುತ್ತದೆ. ಇಲ್ಲಿಯವರೆಗೆ ಪಾಠ ವೀಕ್ಷಣೆ ಮಾಡಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.